ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಿ5ಕನ್ನಡ ವ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಶಾಪಿಂಗ್ ವ್ಲಾಗ್, ನನ್ನ ಬರ್ಡೇ ಶಾಪಿಂಗ್ ವ್ಲಾಗ್ ಹಾಕಿದ್ದೆ, ಹಾಗೆ ನನ್ನ ಬರ್ಡೇ ಅಂತ ಸಹ ಹೇಳಿದ್ದೆ. ಸೊ ಅದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಇದು. ನೀವೆಲ್ಲ ಹೇಳಿದ್ರಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ಕೋತೀರಾ, ನಿಮ್ಮ ಬರ್ಡೇ ವ್ಲಾಗ್ ಹಾಕಿ ಅಂತ ಹೇಳಿದ್ರಿ. ಸೊ ಅದರಂತೆ ನಾನು ಇವತ್ತು ಬರ್ಡೇ ವ್ಲಾಗ್ ಹಾಕ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡೆ, ಯಾವ ಪ್ಲೇಸಿಗೆ ಹೋಗಿದ್ದೆ, ಯಾವ ಸ್ಪೆಷಲ್ ಪ್ಲೇಸಲ್ಲಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೀನಿ. ರೈಟ್ ನಾವು ನಾನು ಸೆಲೆಬ್ರೇಟ್ ಮಾಡ್ಕೋತಾ ಇರೋದು ಬಂದು ಬೆಂಗಳೂರಲ್ಲಿ ಅಮ್ಮನ ಮನೆಯಲ್ಲಿ. ಅದಾದಮೇಲೆ ನಾನು ನೆಕ್ಸ್ಟ್ ತುಮಕೂರಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡೆ ಅಂತ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ. ಅದಕ್ಕೂ ಮುಂಚೆ ಇನ್ ಕೇಸ್ ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಸ್ನ ನೋಡಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲೂ ಸಹ ಫಾಲೋ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿದ್ರಲ್ಲ, ಅಮ್ಮ ಮನೇಲಿ ಒಂದು ಸೆಲೆಬ್ರೇಷನ್ ಆಯಿತು ತುಮಕೂರಲ್ಲಿ, ಅಂದರೆ ಅತ್ತೆ ಮನೇಲಿ ಒಂದು ಸೆಲೆಬ್ರೇಷನ್ ಆಯಿತು. ಅದಾದಮೇಲೆ ನಾವು ಇಂಡಿಯಾಗೆ ಬರೋದಕ್ಕೂ ಮುಂಚೆನೇ ಒಂದು ಟ್ರಿಪ್ ಸಹ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗೆ ಹೋಗ್ತಿದ್ವಿ, ಏನು ಮಾಡ್ತಿದ್ದೀನಿ ಅಂತ ಹೇಳಿ ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಇವಾಗ ನಾವು ಫಸ್ಟ್ ಡೇ ಆಫ್ ಟ್ರಿಪ್ಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ನಾನು ಬರ್ಡೇ ಸಹ ಸೆಲೆಬ್ರೇಟ್ ಮಾಡಿಕೊಂಡೆ. ಎಲ್ಲಿ ಏನು ಅಂತ ಹೇಳಿ ನೀವು ಬ್ಲಾಗ್ಸ್ನ ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಇವಾಗ ಹೊರಟಿದ್ದೀವಿ. ಹಾಯ್, ಹಂಪೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಮಕೂರಿಂದ ಹೊರಟಿದ್ದೀವಿ, ಎಲ್ಲರೂ ಟಿ ಟಿ ಬುಕ್ ಮಾಡಿದ್ದೀವಿ. ಎಷ್ಟಿತ್ತು? 13. ಎಲ್ಲರೂ ಇದ್ದಾರೆ ಇಲ್ಲಿ, ರಮ್ಯಾ ಕಂಬಿ ಚೆನ್ನಾಗಿ ಗೊತ್ತು ಇಲ್ಲಿ ನಾಗರಾಜ್ ಇಲ್ಲಿ ಅಮ್ಮ ಇದ್ದಾರೆ. ಅಯ್ಯೋ ಕಾಣಿಸ್ತಿದ್ಯಾ? ಅಲ್ಲಿ ಅವ್ರ ಚೋಟಗಳೆಲ್ಲ ಇದ್ದಾರೆ. ಇಲ್ಲಿ ರಮ್ಯಾ ವಿವೇಕ ಇದ್ದಾರೆ, ಇವ್ರನ್ನ ನೋಡಿರ್ಲಿಲ್ಲ. ಎಲ್ಲರನ್ನು ಅಲ್ಲಿ ಡೀಟೇಲ್ ಆಗಿ ಹೋದಾಗ ಜಾಗದಲ್ಲಿ ತೋರಿಸ್ತೀನಿ. ರೈಟ್, ನಾವೀಗ ಇಲ್ಲಿಂದ ಹೊರಟಿದ್ದೀವಿ. ಇವತ್ತಿಂದ ವ್ಲಾಗು ಲೈಕ್ 3 ಡೇಸ್ ಸೇರಿಸಿ ಒಂದು ವ್ಲಾಗ್ ಮಾಡ್ತೀನಿ. ಸೊ ವ್ಲಾಗ್ ಎಂಜಾಯ್ ಮಾಡಿ.
ಡ್ಯಾಮ್ ಅಲ್ಲಿ ಇದೀವಿ. ವ್ಯೂ ಪಾಯಿಂಟ್ ಏನಿದೆ ಡ್ಯಾಮ್ ದು ವ್ಯೂ ಪಾಯಿಂಟ್ ಅಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಸುತ್ತ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನನ್ನ ಬರ್ಡೇ ಈವ್ನಿಂಗ್ ನ ನಾನು ತುಂಗಭದ್ರಾ ಡ್ಯಾಮ್ ಟಿ ಬಿ ಡ್ಯಾಮ್ ಅಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋತೀನಿ ಫ್ಯಾಮಿಲಿ ಜೊತೆ. ದೊಡ್ಡವ್ರು ಬೋಟಿಂಗ್ ಆ ಕಡೆ ಇದೆ, ಬಟ್ ನಾವು ಚಿಕ್ಕವರಿಗೆ ಬೋಟಿಂಗ್ ಮಾಡ್ಸಕ್ಕೆ ಈ ಕಡೆ ಹೋಗ್ತಿದ್ದೀವಿ. ಅವೇರಿ, ಏವಿಯರಿ, ಮಿನಿ ಝೂ, ಡಿಯರ್ ಪಾರ್ಕ್, ಕಿಡ್ಸ್ ಬೋಟಿಂಗ್, ಕ್ಯಾಂಟೀನ್, ಡ್ಯಾನ್ಸಿಂಗ್ ಫೌಂಟೇನ್. ಡ್ಯಾನ್ಸಿಂಗ್ ಫೌಂಟೇನ್ ಮ್ಯೂಸಿಕ್ ವಾಟರ್ ಫೌಂಟೇನ್ ಏನಿದೆ ಅದು 7 o'clock ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ನಾವು ಏನು ಚೋಟಾಗಳಿದ್ದಾರೆ 4 ಜನ, ಸೊ ಅವ್ರಿಗೂ ಬೋಟಿಂಗ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಏವಿಯರಿ ಇದೆ. ಏವಿಯರಿ ಅಂದರೆ ನವಿಲುಗಳಿದ್ದಾವೆ ಇದರಲ್ಲಿ, ತುಂಬಾ ಇದ್ದಾವೆ. ಆಗಲೇ ಕೂಗ್ತಾ ಇದ್ವು. ನೋಡಿ ನವಿಲುಗಳು ಎಷ್ಟು ಉದ್ದ ಇದೆ. ಅದು ಫುಲ್ ಡ್ಯಾನ್ಸ್ ಆಡಿದ್ರೆ ಒಂದ್ಸತಿ ಎಷ್ಟು ಚೆನ್ನಾಗಿರ್ತಿತ್ತು. ನೋಡಿ ಹೆಂಗ್ ಕೂಗ್ತಾ ಇದಾವೆ ನವಿಲುಗಳು. ಕೋಗಿಲ ಕೂಗಕ್ ಚೆನ್ನಾಗಿರುತ್ತೆ, ನೋಡಕ್ ಚೆನ್ನಾಗಿರಲ್ಲ. ನವಿಲ್ ನೋಡಕ್ ಚೆನ್ನಾಗಿರುತ್ತೆ, ಕೂಗಕ್ ಚೆನ್ನಾಗಿರಲ್ಲ. ಬ್ಯಾಲೆನ್ಸ್ ಆಫ್ ನೇಚರ್. ಸೊ ತುಂಗಭದ್ರಾ ಡ್ಯಾಮ್ ಪಾರ್ಕು, ಡಿಯರ್ ಪಾರ್ಕ್ ಆಯಿತು, ಏವಿಯರಿ ಆಯಿತು, ಬೋಟಿಂಗ್ ಆಯಿತು, ಅಕ್ವೇರಿಯಂ ನೋಡಿದ್ದಾಯಿತು. ಇಲ್ಲೇನೋ ವರ್ಚುವಲ್ ಟೂರ್ ಅಂತ ಇದೆ. ಅಪ್ಪ, ಹುಳ ಎಲ್ಲ ಅಲ್ಲೊಂದು ಇಲ್ಲೊಂದು ಓಡಾಡ್ತಿದ್ದಾವೆ. ಅರಣ್ಯ ನೋಡಿ, ಅಲ್ಲಿ ಅರಣ್ಯ ಆದಿ ಇಬ್ಬರು. ಸೊ ಇಲ್ಲಿ ಫೇಮಸ್ ಶಕೀರಾದ ಒಕ್ಕ ಒಕ್ಕ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ಇನ್ನೇನು ಮ್ಯೂಸಿಕ್ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ, ಬಟ್ ಇನ್ನೂ ಟೈಮ್ ಇದೆ. ಅಪ್ಪ, ಈ ನವಿಲುಗಳು ನೋಡಿ ಹೆಂಗೆ ಕೂಗ್ತಾ ಇದ್ದಾವೆ. ಇಲ್ಲಿ ಫುಲ್ಲು ಮರದ ತುಂಬ ಇದ್ದಾವೆ, ಸಿಕ್ಕಾಬಿಟ್ಟೆ ನವಿಲುಗಳು. ಸೊ ಇಲ್ಲಿ ನೋಡಿ ಎಲ್ಲಿ ಬಂದಿದ್ದೀವಿ, ಬೋಟಿಂಗ್ ಹತ್ರ ಬಂದಿದ್ದೀವಿ. ಸೊ ಬೋಟಿಂಗು ದೊಡ್ಡವ್ರು ಇಲ್ಲ, ಮಕ್ಕಳು ಸಿಂಗಲ್ ಹೋಗ್ಬೋದು. ನಮ್ಮ ಫೇಮಸ್ ಕನ್ನಡ ಸಾಂಗ್ ಬರ್ತಿದೆ, ಹುಟ್ಟಿದ್ರೆ ಕನ್ನಡದಲ್ಲಿ ಹುಟ್ಟಬೇಕು ಸಾಂಗು. ಯಾವ್ದೋ ಹಿಂದಿ ಸಾಂಗ್ ಹಾಕಿದ್ರು ಇಷ್ಟೊತ್ತಿಗೂ, ಅದಕ್ಕೆ ಆ ಕಡೆ ಹೋಗಿದ್ದೆ. ಕಾಶಿ ಕೃಷ್ಣ
ಇಪ್ಪತ್ತು ನಿಮಿಷದವರೆಗೂ ಆಡಾಕ್ತಾರೆ. ಸೊ ನಾವಿಲ್ಲಿ ಇದು ನೋಡ್ತಾ ಇದ್ದೀವಿ, ಅವ್ರು ಬೋಟಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳು, ಅಲ್ಲಿ ಅಲ್ಲೊಂದಿಬ್ರು ಇದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಫೌಂಟೇನ್ ನೋಡ್ತಾ ಇದ್ದೀವಿ. ಸೊ ಊಟಕ್ಕೆ ಬಂದಿದ್ದೀವಿ ಎಲ್ಲರೂ, ಅಲ್ಲೊಂದು ಟೇಬಲ್ ಇದ್ದೆ, ಸೊ ಇಲ್ಲಿದೆ, ಆರ್ಡರ್ ಕೊಟ್ಟಿದ್ದೀವಿ. ಹೋಟೆಲ್ ಹೆಸರೇನು? ಅದಿತಿ, ಅದಿತಿ ಅಂತ, ಹೊಸಪೇಟೆ ತುಂಗಭದ್ರಾ ಡ್ಯಾಮ್ ಹತ್ರ. ಸೊ ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದೀವಿ. ಸೊ ಆರ್ಡ್ರು ಆಗಿದೆ, ಇವರಿಬ್ಬರು ಮಾತ್ರ ಆಟಾಡ್ತಿದ್ದಾರೆ. ಸೊ ಇದೆ ಟಿ ಟಿ ಇವತ್ತಿಂದು, ಇಲ್ಲಿ ಬಂದಿದ್ದೀವಿ, ರೀಚ್ ಆಗಿದ್ದೀವಿ ಹೋಟೆಲ್ ಮಲ್ಲಿಗಿ. ಒಳ್ಳೆ ರಿವ್ಯೂಸ್ ಇದೆ, ಬುಕ್ ಮಾಡಿದ್ದೀವಿ. ಸೊ ನೋಡಿ ಎಷ್ಟು ಫುಲ್ ಸುಸ್ತಾಗಿ ಹೋಗಿದ್ದೆ. ಈಗ ಹೋಟೆಲಿಗೆ ಬಂದಿದ್ದೀವಿ, ಹೋಟೆಲ್ ಮಲ್ಲಿಗೆ. ಒಳಗಡೆ ಹೋಗೋಣ. ಸೊ ಅರಣ್ಯ ಎಲ್ಲ ಒಳಗಡೆ ಹೋಗಿದ್ದಾರೆ. ಇವತ್ತು ಹೋಟೆಲ್ ಮಲ್ಲಿಗೆಯಲ್ಲಿ ಉಳ್ಕೊತಿದ್ದೀವಿ. ಸೊ ಟೂ ನೈಟ್ ಸ್ಟೇ ಮಾಡ್ತಿದ್ವಿ, ಅಂದ್ರೆ ತ್ರೀ ಡೇಸ್ ಟ್ರಿಪ್ ಇದು. ಸೊ ರೂಮ್ ಟೂರ್ ಸಹ ತೋರಿಸ್ತೀನಿ. ಹೋಟೆಲ್ ತುಂಬಾನೇ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಕೌಂಟರ್ ಆಗ್ಬೋದು, ಅಲ್ಲಿ ಇರೋಕ್ ಆಗ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಇತ್ತು, ಬ್ರೇಕ್ಫಾಸ್ಟ್ ಬೊಫೆ ಇತ್ತು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನೇಚರು ಸಹ ಇವಾಗ ಕತ್ಲೆ ಇದೆ, ಸೊ ಬೆಳಕಲ್ಲಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಸೊ ಅಷ್ಟು ಚೆನ್ನಾಗಿದೆ ಹೋಟೆಲ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಹೋಟೆಲ್ನ ಬಂದು ಆ್ಯಕ್ಚುಲಿ ನಾಗರಾಜ್ ಡಾಕ್ಟರ್ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು. ಸೊ ಅದಕ್ಕೆ ಡಾಕ್ಟರ್ ಇದನ್ನೆಲ್ಲ ಆನ್ಲೈನ್ ಬುಕ್ ಮಾಡಿದ್ದು. ಸೊ ಲಿಂಕ್ಸ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಯಾರು ಹಂಪೆ ವಿಸಿಟ್ ಮಾಡ್ತೀರಾ ಅಂದರೆ ಖಂಡಿತ ಈ ಹೋಟೆಲಲ್ಲಿ ಇರೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ಮೂರು ರೂಮ್ ಬುಕ್ ಮಾಡಿದ್ದೀವಿ, ತೋರಿಸ್ಬಿಡ್ತೀನಿ ಫಸ್ಟು ಬಂದಿದ ತಕ್ಷಣ. ರೆಸ್ಟ್ ರೂಮ್ ಈ ಥರ ಇದೆ, ಬಂದಿದ ತಕ್ಷಣ ಫಸ್ಟು ಸ್ಲಿಪ್ಪರ್ ಬಿಚ್ಚಬೇಕಾ? ಮಿರರ್, ಕಾಫಿ ಟೇಬಲ್ ಇದೆ, ಕೆಟಲ್ ಇದೆ, ಎಲ್ಲ ಇದೆ. ಅಲ್ಲಿ ನಾನಿದ್ದೀನಿ, ಫುಲ್ ಟಯರ್ಡ್ ಆಗಿದೆ. ಟಿ ವಿ ಇದೆ, ಅಲ್ಲಿ ಬೆಡ್ ಇದೆ, ಪ್ಲಸ್ ಕಬೋರ್ಡ್ಸ್ ಇದೆ. ಫೈನಲಿ ಈಗ ಹೋಟೆಲಲ್ಲಿದ್ದೀವಿ, ತೋರಿಸಿದ್ನಲ್ಲ ಮಲ್ಲಿಗೆ ಹೋಟೆಲ್ ಮಲ್ಲಿಗೆ. ಅರಣ್ಯ ಆಗಲೇ ಮಲ್ಕೊಂಡಿದ್ದಾಳೆ ಅಜ್ಜಿ ಜೊತೆ. ಸೊ ಈ ರೂಮಲ್ಲಿ ನಾವಿರ್ತೀವಿ. ಸೊ ಇನ್ನು ಮೂರು ರೂಮ್ ಮಾಡಿದ್ದಾರೆ ಟೋಟಲಿ ಎಲ್ಲರಿಗೂ ಅಂತೇಳಿ. ಈಗ ಮಲ್ಗೋಕೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿಗೆ ಬರ್ಡೇ ಮುಗೀತು. ಸೊ ಇವತ್ತು ಬರ್ಡೇ ಸೆಲೆಬ್ರೇಷನು ಫ್ಯಾಮಿಲಿ ಜೊತೆ ಈಚೆ ಓಡಾಡಿದ್ದು. ಸೊ ರೈಟ್ ನಾವು ಮಲ್ಗೋಕೆ ಹೋಗ್ತಾಯಿದ್ದೀನಿ. ಇವಾಗ ಇವತ್ತಿಗೆ ವ್ಲಾಗ್ನ ಸ್ಟಾಪ್ ಮಾಡ್ತೀನಿ, ಮತ್ತು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹಿಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿ ಯು ಸೂನ್ ಇನ್ ದ ಮಾರ್ನಿಂಗ್. ಬೈ ಬೈ.